ಬೆಳಗ್ಗೆ 10 ಗಂಟೆಗೆ ಬರೋಕೆ ಹೇಳಿ ಸ್ಥಳದ ಮಾಹಿತಿಯನ್ನ ತಿಳಿಸ್ತಾರೆ ಹೈಕಮಾಂಡ್ ಮೊದಲು ಬಿಎಸ್ವೈ ಗೆ ಜೆಪಿ ನಡ್ಡಾ ನಿವಾಸಕ್ಕೆ ಬರೋಕೆ ತಿಳಿಸ್ತಾರೆ ನಾಯಕರು ಇದಾದ ಬಳಿಕ ಬಿಜೆಪಿ ಕಚೇರಿಗೆ ಬರೋಕೆ ತಿಳಿಸ್ತಾರೆ ವರಿಷ್ಠರು ಆನಂತರ ಅಮಿತ್ ಶಾ ನಿವಾಸಕ್ಕೆ ಬರೋಕೆ ತಿಳಿಸ್ತಾರೆ ಹೈಕಮಾಂಡ್ ಓಕೆ ಬಿಎಸ್ವೈ ಅಮಿತ್ ಶಾ ನಿವಾಸಕ್ಕೆ ಬರುವಷ್ಟರಲ್ಲಿ ಸಭೆ ಅಂತ್ಯಗೊಳ್ಳುತ್ತೆ ಇಸ್ ಇಟ್ ಪ್ರೀ ಪ್ಲಾನ್ಡ್ ಅಮಿತ್ ಶಾ ನಿವಾಸದಲ್ಲಿ ಸಭೆ ನಡೆಸಿದಂತ ಬಿ ಟೀಮ್ ಯಡಿಯೂರಪ್ಪ ಅವರನ್ನ ಹೊರಗಿಟ್ಟು ಪ್ರತ್ಯೇಕ ಸಭೆ ನಡೆಸಿದೆ ಅನ್ನೋದು ಸದ್ಯದ ಸುದ್ದಿ ಬಿ ಟೀಮ್ ಜೊತೆ ಸಭೆ ನಡೆಸಿದಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಭೆಯಲ್ಲಿ ನಡ್ಡಾ ಬೊಮ್ಮಾಯಿ ಸಿಟಿ ರವಿ ಪ್ರಹ್ಲಾದ್ ಜೋಶಿ ಎಲ್ಲ ಭಾಗಿಯಾಗಿದ್ದಾರೆ ಆದರೆ ಯಡಿಯೂರಪ್ಪ ಅವರು ಮಾತ್ರ ಭಾಗಿಯಾಗಿಲ್ಲ ದಿಸ್ ಇಸ್ ದ ಸೀಕ್ರೆಟ್ ಹಾಗಾದ್ರೆ ವಾಟ್ ಮೈಟ್ ಬಿ ದ ಸೀಕ್ರೆಟ್ ಬಿಹೈಂಡ್ ದಿಸ್ ಈಗ ಈ ರಹಸ್ಯ ಯಾಕೆ ಯಾವುದನ್ನ ಸಾಧಿಸಲಿಕ್ಕೆ ಯಡಿಯೂರಪ್ಪ ಭಾರತೀಯ ಜನತಾ ಪಕ್ಷದ ಶಕ್ತಿ ಅಂತ ಹೇಳಿಕೊಂಡು ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರು ಅವರನ್ನ ಬಿಡೋಂಗಿಲ್ಲ ಹಿಡ್ಕೊಳ್ಳೋಂಗಿಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪ ಅವರನ್ನ ತಳ್ಳಿದ್ದಾರಾ ಯಡಿಯೂರಪ್ಪ ಅವರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಯಾವ ರೀತಿ ಆದಂತ ಪಾಠ ಕಲಿಬೇಕಾಗುತ್ತೆ ಅಥವಾ ಬಿಎಸ್ವೈ ಯಾವ ರೀತಿ ಪಾಠ ಕಲಿಸ್ತಾರೆ ಹೀಗೆ 10 ಹಲವು ಗುಮಾನಿಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಈ ಒಂದು ಆಯ್ಕೆ ಪ್ರಕ್ರಿಯೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನೇರವಾಗಿ ನಾವು ಡೆಲ್ಲಿಗೆ ತೆರಳೋಣ ಅಲ್ಲಿ ನನ್ನ ಸಹೋದ್ಯೋಗಿ ಸಂತೋಷ್ ಹೊಸಹಳ್ಳಿ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ಸಂತೋಷ್ ವಾಟ್ ಇಸ್ ಗೋಯಿಂಗ್ ಆನ್ ಯಡಿಯೂರಪ್ಪ ಅವರನ್ನ ಬೇಕಂತಲೇ ಕಡೆಗಣಿಸ್ತಾ ಇದ್ದಾರಾ ಅಥವಾ ಅಚಾತುರ್ಯ ನಡೀತಾ ಇದೆಯಾ ಯಾಕೆ ಇಲ್ಲಿ ಸ್ಥಳ ಬದಲಾವಣೆ ಮಾಡಲಾಯಿತು ಸಭೆ ನಡೆಸುವಂತ ಪ್ಲೇಸಸ್ ಗಳು ಯಾಕೆ ಚೇಂಜ್ ಆಯಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೆದಂತ ಈ ಒಂದು ಸಭೆಯ ಹೈಲೈಟ್ಸ್ ಏನು ಮತ್ತು ಯಡಿಯೂರಪ್ಪ ಅವರ ಕಥೆ ಏನು ರಾಘವಸೂರ್ಯ ಪ್ರಮುಖವಾಗಿ ನನ್ನ ನಡೆದಂತಹ ಸಂಸದೀಯ ಮಂಡಳಿಯ ಸಭೆ ಬಳಿಕ ಆ ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ಕ್ಷೇತ್ರಗಳ ಬಗ್ಗೆ ಸಾಕಷ್ಟು ಕಠಿಣವಾದಂತಹ ನಿಲುವುಗಳನ್ನು ತೆಗೆದುಕೊಳ್ಳೋದಕ್ಕೆ ಬಿಜೆಪಿಯ ಹೈಕಮಾಂಡ್ ಮಟ್ಟದ ನಾಯಕರುಗಳಲ್ಲಿ ಸ್ಪಷ್ಟವಾದಂತಹ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿರಲಿಲ್ಲ ಹೀಗಾಗಿ ರಾಜ್ಯ ನಾಯಕರುಗಳು ಒಟ್ಟುಗೂಡಿ ಒಂದು ಒಮ್ಮತದ ನಿಲುವುಗಳನ್ನು ತೆಗೆದುಕೊಳ್ಳಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನುವಂತಹ ಒಂದು ಸೂಚನೆಯನ್ನು ನನ್ನ ರಾತ್ರಿಯೇ ಕೊಡಲಾಗಿತ್ತು ಈ ನಿಟ್ಟಿನಿಂದಾಗಿ ಅಮಿತ್ ಶಾ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆ ಒಂದು ಸಭೆಯನ್ನ ನಿಗದಿ ಮಾಡಲಾಗುತ್ತೆ ಆದರೆ ಆ ಸಭೆಯಲ್ಲಿ ಯಾರ್ಯಾರು ಇರಬೇಕು ಇರಬಾರದು ಅನ್ನೋದರ ಬಗ್ಗೆ ಸ್ಪಷ್ಟ ಒಂದು ಸಲಹೆಗಳನ್ನು ಸೂಚನೆಯನ್ನು ಕೊಡುವುದರಲ್ಲಿ ಹೈಕಮಾಂಡ್ ಮಟ್ಟದ ನಾಯಕರುಗಳಿಗೆ ಸಾಧ್ಯವಾಗಿಲ್ಲ ಅನ್ನುವಂತಹ ಪ್ರಶ್ನೆ ಇದೀಗ ಕಾಣ್ತಾ ಇದೆ ಕರ್ನಾಟಕದಲ್ಲಿ ಸಹಜವಾಗಿ ದೊಡ್ಡ ಸಮುದಾಯ ಲಿಂಗಾಯತ್ ಸಮುದಾಯ ಆ ಲಿಂಗಾಯತ್ ಸಮುದಾಯದ ಅತಿ ದೊಡ್ಡ ನಾಯಕನನ್ನ ಯಾಕೆ ಕಡೆಗಣಿಸಿದ್ರು ಕೊನೆಯ ಹಂತದಲ್ಲಿ ಎರಡು ದಿನಗಳ ಕಾಲ ಸತತವಾಗಿ ಸುಮಾರು 14-15 ಗಂಟೆಗಳ ಕಾಲ ವಿಸ್ತೃತವಾದಂತಹ ಸುದೀರ್ಘವಾದಂತಹ ಸಭೆಯಲ್ಲಿ ಭಾಗಿಯಾಗಿದ್ದಂತ ಯಡಿಯೂರಪ್ಪನವರಿಗೆ 40 ನಿಮಿಷಗಳ ಕಾಲ ಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶಗಳು ಯಾಕೆ ಕೊಡಲಿಲ್ಲ ಅನ್ನುವಂತಹ ಪ್ರಶ್ನೆಗಳು ಇದೀಗ ಕಾಡ್ತಾ ಇರುವಂತದ್ದು ಜೊತೆಗೆ ಅವರನ್ನ ಬೆಳಿಗ್ಗೆ ಸರಿಸುಮಾರು 8:45 ಆಸುಪಾಸಿನಲ್ಲಿ ಅವರಿಗೆ ಒಂದು ಕರೆ ಕೂಡ ಹೋಗುತ್ತೆ ಹೈಕಮಾಂಡ್ ಮಟ್ಟದ ನಾಯಕರುಗಳಿಂದ ತಾವು ಸಭೆಗೆ ಬರಬೇಕು ಅಂತ ಆದ್ರೆ ಆ ಸಭೆ ಏನು ಎಲ್ಲಿಗೆ ಬರಬೇಕು ಅನ್ನೋದ್ರ ಬಗ್ಗೆ ಸ್ಥಳ ನಿಗದಿಯ ಬಗ್ಗೆ ಅವರಿಗೆ ಮಾಹಿತಿ ಇರೋದಿಲ್ಲ ಎರಡು ಬಾರಿ ಮೊದಲಿಗೆ ಜೆಪಿ ನಡ್ಡಾ ಅವರ ನಿವಾಸಕ್ಕೆ ಅವರಿಗೆ ಬರುವಂತೆ ಸೂಚನೆಯನ್ನು ಕೊಡಲಾಗುತ್ತೆ ಜೆಪಿ ನಡ್ಡಾ ಅವರ ನಿವಾಸದಲ್ಲೂ ಕೂಡ ಅಲ್ಲಿ ಹೋದ ಬಳಿಕ ಸ್ವತಃ ಜೆಪಿ ನಡ್ಡಾ ಅವರೇ ಆ ಮನೆಯಲ್ಲಿ ಇರುವುದಿಲ್ಲ ಅಂದ್ರೆ ಅವರಿಗೆ ಇನ್ನೊಂದು ಸ್ಥಳಕ್ಕೆ ಅಮಿತ್ ಶಾ ಬರೋದಕ್ಕೆ ಹೇಳಿರ್ತಾರೆ ಆದ್ರೆ ಆ ವಿಚಾರವನ್ನ ನಡ್ಡಾ ಅವರು ಯಡಿಯೂರಪ್ಪನವರೇ ತಿಳಿಸೋದ್ರಲ್ಲಿ ವಿಫಲರಾದ್ರ ಅಥವಾ ಅಲ್ಲಿಂದ ಮತ್ತೆ ಇನ್ನು ಮತ್ತೊಂದು ಕರೆ ಬರುತ್ತೆ ಅವರು ಬಿಜೆಪಿ ಹೆಡ್ ಕ್ವಾರ್ಟರ್ಗೆ ಬನ್ನಿ ಅಂತ ಅಲ್ಲಿಗೆ ಹೋದ್ರೆ ಅಲ್ಲೂ ಕೂಡ ಯಾವ ನಾಯಕರುಗಳು ಇರೋದಿಲ್ಲ ಎರಡು ಬಾರಿ ಎರಡು ಸ್ಥಳಗಳಿಗೆ ಯಡಿಯೂರಪ್ಪನವರು ತೆರಳ್ತಾರೆ ಕೊನೆಗೆ ಇವರ ಸಹವಾಸವೇ ಬೇಡ ಅನ್ನುವಂತ ಒಂದು ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ ಈ ನಿಟ್ಟಿನಿಂದಾಗಿ ಬಹುಶಃ ಮತ್ತೆ ತಮ್ಮ ಏನು ಪುತ್ರ ವಿಜಯ ರಾಘವೇಂದ್ರ ಅವರ ನಿವಾಸಕ್ಕೆ ದೆಹಲಿಯ ಸಂಸದರ ಅಧಿಕೃತ ನಿವಾಸ ರಾಘವೇಂದ್ರ ನಿವಾಸಕ್ಕೆ ವಾಪಸ್ ತೆರಳ್ತಾರೆ ಅಷ್ಟೊತ್ತಿಗಾಗಲೇ ಇಲ್ಲಿ 40 ನಿಮಿಷಗಳ ಸಭೆ ಪೂರ್ಣಗೊಳ್ಳುತ್ತೆ ಇವತ್ತು ಅರುಣಾಚಲ ಪ್ರದೇಶದ ಪೂರ್ವ ನಿಯೋಜಿತ ಕಾರ್ಯಕ್ರಮ ಹಿನ್ನೆಲೆ ಅಮಿತ್ ಶಾ ಅವರು ಈ ಒಂದು ಕಾರ್ಯಕ್ರಮಕ್ಕೆ ತೆರಳುತ್ತಾರೆ ಆದ್ರೆ ಅದಕ್ಕೂ ಮುಂಚಿತವಾಗಿ ನಡೆಯಬೇಕಾಗಿದ್ದ ಸಭೆಯಲ್ಲಿ ಕೇವಲ ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಜೆಪಿ ನಡ್ಡಾ ಪ್ರಹ್ಲಾದ್ ಜೋಶಿ ಸಿ ಟಿ ರವಿ ರಾಜ್ಯದ 4 ಜನ ನಾಯಕರುಗಳಿಗೆ ಮಾತ್ರ ಆಹ್ವಾನವನ್ನು ಕೊಡಲಾಗಿದೆ ಅನ್ನುವಂಥದ್ದು ಸ್ಪಷ್ಟ ಈ 4 ಜನರ ಆಹ್ವಾನದ ಜೊತೆಗೆ ಯಾಕೆ ಯಡಿಯೂರಪ್ಪನವರನ್ನ ನಿರ್ಲಕ್ಷ್ಯ ಮಾಡಿದ್ರು ಇದು ಪ್ರಶ್ನೆ ಇದೀಗ ಕಾಡ್ತಿರುವಂತದ್ದು